ಮನೆಯಲ್ಲಿ ತರಕಾರಿ ಏನು ಇಲ್ದಿದ್ದಾಗ ಸಿಂಪಲ್ಲಾಗಿ ಇದು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಆಲೂ ಪೇಪರ್ ಚಿತ್ರಾನ್ನ ತುಂಬ ರುಚಿಯಾಗಿರುತ್ತೆ, ಮಾಡೋದು ಕೂಡ ಸುಲಭನೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತಿನ ರೆಸಿಪಿಯಲ್ಲಿ ನಾನು ಆಲೂ ಪೇಪರ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಖಂಡಿತ. ಇದನ್ನು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಇದು ಲಂಚ್ ಬಾಕ್ಸ್ ಕೂಡ ನೀವು ತೊಗೊಂಡೋಗ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೋಬರೋಣ. ಮೊದಲನೇದಾಗಿ ಇಲ್ಲಿ ನಾನು 5 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಆಲೂಗಡ್ಡೆ ಸಿಪ್ಪೆ ತೆಗೆದು ನೋಡಿ, ಈ ಥರ ಕ್ಯೂಬ್ಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 5 ಮೆಣಸು ತೊಗೊಂಡಿದ್ದೀನಿ. ಹಾಗೆ 1 1/2 ಇಂಚ್ ಆಗೋಷ್ಟು ಚಕ್ಕೆ, 3 ಲವಂಗ ತೊಗೊಂಡಿದ್ದೀನಿ. ಹಾಗೆ 1/2 ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಇಲ್ಲಿ 1 5-6 ಈ ಥರ ಮುರಿದು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ತುಂಬ ರುಚಿಯಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನಷ್ಟು ಕಾಳು ಮೆಣಸು ಪುಡಿ ತೊಗೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಟೊಮೊಟೊ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಬನ್ನಿ, ಇದನ್ನು ಯಾವ ರೀತಿ ಮಾಡೋದು ನೋಡ್ಕೊಬರೋಣ. ಫಟಾಫಟ್ ಅಂತ ಈ ರೆಸಿಪಿನ ನೀವು 5 ನಿಮಿಷದಲ್ಲಿ ಮಾಡ್ಕೋಬೋದು. ಹಾಗೆ ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ 1/4 ಕಪ್ ಆಗೋ ಅಷ್ಟು. ಮೊದಲನೇದಾಗಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಇದರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಬೇಕು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು. ಇವಾಗ ನಾನು ಹೋಲ್ ಸ್ಪೈಸಸ್ ಏನು ತೊಗೊಂಡಿದ್ದೆ, ಚಕ್ಕೆ, ಲವಂಗ, ಕಾಳುಮೆಣಸು, ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಜೊತೆಗೆ ಆಲೂಗಡ್ಡೆನೂ ಹಾಕೋತಾ ಇದ್ದೀನಿ. ಏನಕ್ಕಂತಂದರೆ ಬೇಗ ಬೇಯುತ್ತೆ. ಹಾಗೆ ನಾನು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಆಲೂಗಡ್ಡೆ ಈರುಳ್ಳಿ ಬೇಗನೆ ಬೇಯುತ್ತೆ, ಮತ್ತು ಎರಡಕ್ಕೂ ಉಪ್ಪು ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಇದನ್ನು 1/4 ಭಾಗ ಅಷ್ಟು ನಾವು ಫ್ರೈ ಮಾಡ್ಕೋಬೇಕು. ಇದು ಆಲೂಗಡ್ಡೆ ಜಾಸ್ತಿ ಬೇಯಿಸಬಾರ್ದು, ಜಸ್ಟ್ ಈರುಳ್ಳಿಯಲ್ಲೇ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಈರುಳ್ಳಿ 1/4 ಭಾಗ ಫ್ರೈ ಮಾಡಿದ್ಮೇಲೆ ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವು ಬೇಕು ಅಂತಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದ್ರು, ಆದರೆ ಒಣಗಿದ ಮೆಣಸಿನ್ಕಾಯಿ ಫ್ಲೇವರು ಹಸಿಮೆಣಸಿನ್ಕಾಯಿ ಥರ ಬರೋದಿಲ್ಲ, ಸೊ ಅದಕ್ಕೋಸ್ಕರ. ಈಗ ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಹಾಗೆ ಟೊಮೊಟೊ. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ 1/4 ಭಾಗ ಆದಮೇಲೆ ನಾವು ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಮೊದಲೇ ಹಾಕೋದ್ರಿಂದ ಸಾಫ್ಟಾಗಿ ಆಗೋಗ್ಬಿಡುತ್ತೆ, ನಮ್ಗೆ ಆ ಥರ ಬೇಡ. ಬರೀ ಟೊಮೊಟೊ ಫ್ಲೇವರ್ಗೋಸ್ಕರ ಹಾಕ್ತಾ ಇರೋದು. ಈಗ ಎರಡನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಗೊಜ್ಜನ್ನು ನೀವು ಮಾಡಿಟ್ಕೊಂಡು 2 ದಿವಸ ಹಾಗೆ ಕೂಡ ಇಟ್ಕೋಬೋದು, ಎಮರ್ಜೆನ್ಸಿಗೆ ಏನಾದರೂ ಬೇಕು ಅಂತಂದರೆ. ಈಗ ನೋಡಿ, 1/2 ಸ್ಪೂನಷ್ಟು ಕಾಳುಮೆಣಸು ಪುಡಿ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಆಲೂ ಪೇಪರ್ ಗೊಜ್ಜು ರೆಡಿಯಾಗಿದೆ. ಈಗ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ರೆಸಿಪಿನ ಒಂದ್ಸತಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಫೀಡ್ಬ್ಯಾಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಹೊಸ ರೆಸಿಪಿಯಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.